ಮದ್ರಾಸ್ ಗವರ್ನರ್ ಅಧೀನದಲ್ಲಿ ಮೈಸೂರು ಸಂಸ್ಥಾನ ಇತ್ತು ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಅವರನ್ನು ಅಂದರೆ ಆಂಗ್ಲರನ್ನು ವಿರೋಧ ಮಾಡಿಕೊಳ್ಳಲು ಆಗದೆ ಮತ್ತು ಅಸಹಾಯಕ ಸ್ಥಿತಿಯಲ್ಲೇ ಇದ್ದಂತಹ ಮತ್ತು ಆಂಗ್ಲರ ವಿರುದ್ಧ ವೈಮನಸ್ಸನ್ನು ಬೆಳೆಸಿಕೊಳ್ಳಲು ಆಗದೇ ಇರುವಂತಹ ದುಸ್ಥಿತಿಯಲ್ಲಿ ಮೈಸೂರು ಸಂಸ್ಥಾನ ಇತ್ತು ಹೀಗಾಗಿನೇ ಆಂಗ್ಲರು ಒಪ್ಪಿಸಿದಂತಹ ಸಾವಿರದ ಎಂಟುನೂರ ತೊಂಬತ್ತ ಎರಡರ ಒಪ್ಪಂದಕ್ಕೆ ಅಂದರೆ ಕಾವೇರಿ ಒಪ್ಪಂದಕ್ಕೆ ಮೈಸೂರು ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಅವರು ಸಹಿ ಹಾಕಿದರು ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಆದ ಲಿಖಿತ ಒಪ್ಪಂದವೇ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತಹ ಮೊಟ್ಟ ಮೊದಲ ಲಿಖಿತ ಒಪ್ಪಂದ ಅಂತ ಹೇಳಲಾಗ್ತದೆ ಸಾವಿರದ ಎಂಟುನೂರ ತೊಂಬತ್ತ ಎರಡರ ಆ ಮೊದಲ ಲಿಖಿತ ಒಪ್ಪಂದದಲ್ಲಿ ಪ್ರಮುಖವಾಗಿ ಇದ್ದ ಅಂಶ ಏನಪ್ಪ ಅಂತಂದರೆ ಮದ್ರಾಸಿನ ಗಮನಕ್ಕೆ ತರದೇನೆ ಮೈಸೂರು ಸಂಸ್ಥಾನ ಕಾವೇರಿ ಕಣಿವೆಯಲ್ಲಿ ಬರುವಂತಹ ಹದಿನೈದು ಮುಖ್ಯ ನದಿಗಳಿಗೆ ಅಡ್ಡಲಾಗಿ ಯಾವುದೇ ರೀತಿಯ ಕಟ್ಟೆಯನ್ನು ಕಟ್ಟಬಾರದು ಅನ್ನುವಂತಹ ನಿರ್ಬಂಧ ಅತ್ಯಂತ ಪ್ರಮುಖವಾಗಿ ಇತ್ತು ಅದು ನಮ್ಮ ಕನ್ನಡ ನಾಡಿಗೆ ಪ್ರತಿಕೂಲ ಮಾಡುವುದೇ ಆಗಿದ್ದರೂ ಕೂಡ ಅನಿವಾರ್ಯವಾಗಿ ದಿವಾನರು ಆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು ಆ ನಂತರದ ಬೆಳವಣಿಗೆಯಲ್ಲಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವುದಕ್ಕೆ ಮೈಸೂರು ಸಂಸ್ಥಾನ ಏಕೆ ಮುಂದಾಯಿತು ಅನ್ನುವುದಕ್ಕೂ ಕೂಡ ಒಂದು ರೋಚಕವಾದ ಕಥಾನಕ ಇದೆ ಅದು ಏನಪ್ಪ ಅಂತಂದರೆ ಕೋಲಾರದ ಚಿನ್ನದ ಗಣಿಯಲ್ಲಿ ಚಿನ್ನವನ್ನು ತೆಗೆಯುವಂತಹ ಕೆಲಸ ಆಗ್ತಾಯಿತ್ತು ಅಂದರೆ ಗಣಿಗಾರಿಕೆ ನಡೀತಾ ಇತ್ತು ಶಿವನ ಸಮುದ್ರದಲ್ಲಿ ಆಗ ಹದಿಮೂರು ಸಾವಿರ ಅಶ್ವಶಕ್ತಿಯ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತಾ ಇತ್ತು ಅದರಲ್ಲಿ ಹನ್ನೊಂದು ಸಾವಿರ ಅಶ್ವಶಕ್ತಿಯ ವಿದ್ಯುತ್ತನ್ನು ಮೈಸೂರು ಸಂಸ್ಥಾನ ಕೋಲಾರದ ಚಿನ್ನದ ಗಣಿಗೆ ಕೊಡಲೇಬೇಕಾಗಿತ್ತು ಆ ರೀತಿಯ ಒಪ್ಪಂದ ಆಗಿತ್ತು ಒಂದು ಸಲ ಅಂದರೆ ಸಾವಿರದ ಒಂಬೈನೂರ ಮೂರರಲ್ಲಿ ದೊಡ್ಡ ರೀತಿಯ ಕ್ಷಾಮ ಆವರಿಸ್ಕೊಳ್ತದೆ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಆಗೋದೇ ಇಲ್ಲ ಆದರೂ ಕೂಡ ಕೆ ಜಿ ಎಫ್ ಗಣಿಯನ್ನು ನಡೆಸುತ್ತಿದ್ದಂತಹ ಮಾಲೀಕನಾಗಿದ್ದ ಜಾನ್ ಟೇಲರ್ ವಿದ್ಯುತ್ತನ್ನು ಒಪ್ಪಂದದ ರೀತಿಯಲ್ಲಿ ನನಗೆ ಮೈಸೂರು ಸಂಸ್ಥಾನ ಒದಗಿಸಿಲ್ಲ ಹೀಗಾಗಿ ನನಗೆ ನಷ್ಟ ಆಗಿದೆ ಅನ್ನುವಂತಹ ವಾದವನ್ನು ಮುಂದಿಡ್ತಾನೆ ಅದಕ್ಕೆ ಪರಿಹಾರವಾಗಿ ಮೂವತ್ತೆಂಟು ಸಾವಿರ ಪೌಂಡ್ ಅಂದರೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ದಂಡವನ್ನು ಮೈಸೂರು ಸಂಸ್ಥಾನ ಕಟ್ಕೊಡ್ಬೇಕಾಗ್ತದೆ ವಿಚಿತ್ರ ಅಂದರೆ ಆಗ ಮೈಸೂರು ಸಂಸ್ಥಾನದ ಆದಾಯ ಇದ್ದದ್ದು ಕೇವಲ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಮಾತ್ರ ಆದಾಯಕ್ಕಿಂತಲೂ ಹೆಚ್ಚಿನ ಮಟ್ಟದ ದಂಡವನ್ನು ಕಟ್ಟಿಕೊಡುವಂತಹ ಸ್ಥಿತಿ ಮುಂದೆ ಎಂದು ಬರಬಾರದು ಅನ್ನುವಂತಹ ಮುಂದಾಲೋಚನೆಯಿಂದ ಮೈಸೂರು ಸಂಸ್ಥಾನ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವಂತಹ ಯೋಜನೆಯನ್ನು ಮಾಡಿಕೊಳ್ತದೆ ಆ ಪ್ರಸ್ತಾಪವನ್ನು ಸಾವಿರದ ಎಂಟುನೂರ ತೊಂಬತ್ತ ಎರಡರ ಒಪ್ಪಂದದ ಅನುಸಾರ ಮದ್ರಾಸ್ ಸರ್ಕಾರಕ್ಕೆ ಅಂದರೆ ಆಂಗ್ಲರಿಗೆ ಸಲ್ಲಿಸುತ್ತೆ ಆದರೆ ಬ್ರಿಟಿಷ್ ಸರ್ಕಾರ ಎಂದಿನಂತೆ ಆ ಮನವಿಯನ್ನು ಅಥವಾ ಆ ಪ್ರಸ್ತಾಪನೆಯನ್ನು ತಿರಸ್ಕಾರ ಮಾಡಿಬಿಡ್ತದೆ ಆ ಸಾವಿರದ ಎಂಟುನೂರ ತೊಂಬತ್ತ ಎರಡರ ಒಪ್ಪಂದದ ಕಲಂ ನಾಲ್ಕರಲ್ಲಿ ಒಂದು ಅಂಶ ಇರುತ್ತೆ ಅದು ಏನಪ್ಪಾ ಅಂದರೆ ಸರ್ಕಾರ ಅಥವಾ ಬ್ರಿಟಿಷ್ ಆಡಳಿತ ಏನಾದರೂ ತಿರಸ್ಕಾರವನ್ನು ಮಾಡಿದರೆ ಅದರ ವಿರುದ್ಧ ಮೇಲ್ಮನವಿಯನ್ನು ಮಾಡಿಕೊಳ್ಳುವ ಅಧಿಕಾರ ಹಕ್ಕು ಮೈಸೂರು ಸಂಸ್ಥಾನಕ್ಕೆ ಇರುತ್ತೆ ಅದರ ಅನುಸಾರವಾಗೆ ಅಂದರೆ ಸಾವಿರದ ಎಂಟುನೂರ ತೊಂಬತ್ತ ಎರಡರ ಒಪ್ಪಂದದ ಕಲಮು ನಾಲ್ಕರ ಅನುಸಾರ ಮೈಸೂರು ಸಂಸ್ಥಾನ ಯಾವ ಆಂಗ್ಲ ಮದ್ರಾಸು ಪ್ರಾಂತ್ಯದ ಸರ್ಕಾರ ಕನ್ನಂಬಾಡಿ ಕಟ್ಟೆ ಕಟ್ಟುವುದನ್ನು ತಿರಸ್ಕಾರ ಮಾಡಿರ್ತದೋ ಅದರ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂತಂದರೆ ಆಂಗ್ಲರ ಸರ್ಕಾರ ಕನ್ನಂಬಾಡಿ ಕಟ್ಟೆ ಪ್ರಸ್ತಾಪವನ್ನು ಹೇಗೆ ತಿರಸ್ಕಾರವನ್ನು ಮಾಡಿದರೋ ಅದೇ ರೀತಿಯಲ್ಲಿ ಮೈಸೂರು ಸಂಸ್ಥಾನದ ಹಣಕಾಸು ಕಾರ್ಯದರ್ಶಿ ಆಗಿದ್ದಂತಹ ಚಕ್ರವರ್ತಿ ಅನ್ನುವವರು ಕೂಡ ಈ ಯೋಜನೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಮತ್ತು ಭಿನ್ನಾಭಿಪ್ರಾಯವನ್ನು ಕೂಡ ಕೊಟ್ಟಿರ್ತಾರೆ ಅದು ಏಕೆ ಅಂತ ನೋಡೋದಾದರೆ ಕಾವೇರಿ ನದಿಗೆ ಅಡ್ಡಲಾಗಿ ನೂರ ಮೂವತ್ತ ಎರಡು ಅಡಿ ಎತ್ತರದ ಅಣೆಕಟ್ಟನ್ನು ನಿರ್ಮಾಣ ಮಾಡಿ ನಲವತ್ತ ಎಂಟು ನೂರು ಕೋಟಿ ಘನ ಅಡಿ ನೀರನ್ನು ಸಂಗ್ರಹ ಮಾಡಿ ಅದರಿಂದ ಒಂದೂವರೆ ಲಕ್ಷ ಎಕರೆಗೆ ಭೂಮಿಗೆ ನೀರನ್ನು ಸರಬರಾಜು ಮಾಡ್ಬೋದು ಎಂಬತ್ತು ಸಾವಿರ ಅಶ್ವಶಕ್ತಿಯ ವಿದ್ಯುತ್ತನ್ನು ತಯಾರಿಸಬಹುದು ಅನ್ನುವ ಯೋಜನೆ ಅದಾಗಿರ್ತದೆ ಆ ಯೋಜನೆಗೆ ತೊಂಬತ್ತೊಂದು ಲಕ್ಷ ವೆಚ್ಚ ಆಗುತ್ತೆ ಅನ್ನುವ ಅಂದಾಜನ್ನು ಮಾಡಲಾಗಿರ್ತದೆ ಆ ಅಂದಾಜು ವೆಚ್ಚ ಆ ನಂತರದಲ್ಲಿ ಇನ್ನೂರ ಐವತ್ತ ಮೂರು ಲಕ್ಷ ರೂಪಾಯಿ ಆಗಿರ್ತದೆ ಹೀಗಾಗಿನೇ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣದ ವೆಚ್ಚವನ್ನು ನಮ್ಮ ಸಂಸಾನ ಭರಿಸೋದಕ್ಕೆ ಆಗೋದಿಲ್ಲ ಅದು ಖಜಾನೆಯ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಹಾಗಾಗಿ ಈ ಕನ್ನಂಬಾಡಿ ಕಟ್ಟೆ ಅನ್ನುವ ಯೋಜನೆ ಸರಿಯಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಅಥವಾ ಭಿನ್ನಾಭಿಪ್ರಾಯವನ್ನು ಮೈಸೂರು ಸಂಸ್ಥಾನದ ಹಣಕಾಸು ಕಾರ್ಯದರ್ಶಿ ಆಗಿದ್ದಂತಹ ಚಕ್ರವರ್ತಿ ಅವರು ಕೂಡ ವ್ಯಕ್ತಪಡಿಸಿರ್ತಾರೆ ಆ ಸಂದರ್ಭದಲ್ಲಿ ದಿವಾನರಾಗಿ ಇದ್ದಂಥವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೀಗಾಗಿನೇ ತಮಿಳುನಾಡಿನವರ ಅಥವಾ ಆಂಗ್ಲ ಸರ್ಕಾರ ಮೈಸೂರು ಸಂಸ್ಥಾನ ಉದ್ದೇಶಿಸಿದ್ದ ಕನ್ನಂಬಾಡಿ ಕಟ್ಟೆ ನಿರ್ಮಿಸುವ ಯೋಜನೆಗೆ ಹೇಗೆ ವಿರೋಧವನ್ನು ವ್ಯಕ್ತಪಡಿಸಿದರೂ ನಮ್ಮ ಸಂಸ್ಥಾನದವರೇ ಹಣಕಾಸಿನ ವೆಚ್ಚ ಭರಿಸೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಯೋಜನೆಯನ್ನು ನಿರಾಕರಣೆ ಅಥವಾ ವಿರೋಧವನ್ನು ವ್ಯಕ್ತಪಡಿಸಿದರು ಅನ್ನೋದು ಕೂಡ ವಿಶೇಷ ಆದರೆ ಮೈಸೂರು ಸಂಸ್ಥಾನ ನಮ್ಮಲ್ಲಿನ ನೀರನ್ನು ನಾವು ಬಳಸ್ಕೊಳ್ಬೇಕು ಹಾಗೆಯೇ ಕೆ ಜಿ ಎಫ್ಗೆ ವಿದ್ಯುತ್ ಪೂರೈಕೆ ಮಾಡಲಾಗದೆ ಆದಾಯಕ್ಕಿಂತ ಹೆಚ್ಚಿನ ದಂಡವನ್ನು ಕಟ್ಟುವಂತಹ ಪರಿಸ್ಥಿತಿ ಮುಂದೆ ಒದಗಬಾರದು ಅನ್ನುವ ಕಾರಣಕ್ಕಾಗಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವುದಕ್ಕೆ ಉದ್ದೇಶವನ್ನು ಹೊಂದಿತ್ತು ಆ ಪ್ರಸ್ತಾಪವನ್ನು ತಮಿಳುನಾಡು ಅಥವಾ ಬ್ರಿಟಿಷ್ ಸರ್ಕಾರ ತಿರಸ್ಕಾರ ಮಾಡಿದ್ದನ್ನು ವಿರೋಧಿಸಿ ಕಾ ಸಾವಿರದ ಎಂಟುನೂರ ತೊಂಬತ್ತ ಎರಡರ ಒಪ್ಪಂದದ ಕಲಂ ನಾಲ್ಕರಲ್ಲಿ ಇದ್ದಂತಹ ಅವಕಾಶ ಅಥವಾ ಹಕ್ಕನ್ನು ಬಳಸಿಕೊಂಡು ಮೈಸೂರು ಸಂಸ್ಥಾನ ತನ್ನ ಅಣೆಕಟ್ಟು ನಿರ್ಮಾಣ ಕುರಿತ ಪ್ರಸ್ತಾಪವನ್ನು ಮೇಲ್ಮನವಿಯಾಗಿ ಸಲ್ಲಿಸುತ್ತೆ ಆ ಮೇಲ್ಮನವಿಯನ್ನು ಪರಿಶೀಲನೆ ಮಾಡಿ ಯಾವ ತೀರ್ಪನ್ನು ಅಥವಾ ಯಾವ ನಿಲುವನ್ನು ಹೊಂದಬೇಕು ಅನ್ನುವುದಕ್ಕಾಗಿ ಆಂಗ್ಲ ಸರ್ಕಾರ ಆಗ ನೇಮಕ ಮಾಡಿದ್ದು ಅಲಹಾಬಾದ್ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದ ಹ್ಯಾರಿ ಗ್ರಿಪಿತ್ ಅನ್ನುವರನ್ನು ಹ್ಯಾರಿ ಗ್ರಿಫಿತ್ ಅವರು ನಮ್ಮ ಕನ್ನಡ ನಾಡಿಗೆ ಯಾವ ರೀತಿಯ ತೀರ್ಪನ್ನು ಕೊಟ್ಟರು ಅವರ ಮುಂದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ರೀತಿಯ ವಾದವನ್ನು ಮಂಡನೆ ಮಾಡಿದರು ಅದರ ಪರಿಣಾಮವಾಗಿ ರಾಜಿ ಒಪ್ಪಂದ ಹೇಗೆ ಮತ್ತು ಹೇಗೆ ಆಯಿತು ಅನ್ನುವುದನ್ನು ನಾಳಿನ ಸಂಚಿಕೆಯಲ್ಲಿ ವಿವರಿಸ್ತೇನೆ ನಮಸ್ಕಾರ